Swagata, swagata,
ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲಿ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನಿಗೆ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವ ಸಲುವಾಗಿ ಕುರುಕುಲ ಪುರೋಹಿತನನ್ನು ಸಂಧಿಗೆ ಕಳುಹಿಸಿದರು. ಆದರೆ ಆ ದುರ್ಯೋಧನನ್ನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಏನು ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನು ಕಳೆದು ಹೋದವು. ಗೋಪಿ ಕಾಂಗರರ ಕಟಾಚ ತಿನ್ನುಕಿಂದಿತು. ಈ ದ್ವಾರಕೆಯ ಕುಸುಮ ಶೈಲದಲ್ಲಿ ಪವಡಿಸಿ ಸ್ವಾಮಿ. ಈ ನಿಮ್ಮ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹೊರಗನಿಸಿ ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ರುಕ್ಮಿಣಿ, ಲೋಕ ಸೇವೆಯ ಅರಕನ ಹೊತ್ತಾಗಲಿ ನನ್ನ ವಿಶ್ರಾಂತಿಯ ದಿನಗಳು ಕೊನೆಯಾಯಿ. ಆಹಾ, ನಾನು ಅದಕ್ಕಾಗಿ ಚಿಂತಿಸುತ್ತಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವನ್ನು ಸಂಹರಿಸಿದ ಈ ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗರೀಕವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಅವರ ತೀಕ್ಷ್ಣ ದಾರಿಗೆ ಅವರೇ ಆಹುತಿಯಾಗಲಿ. ಪ್ರಿಯತಮೆ, ಯುದ್ಧವೇನೋ ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಾನು ನಿರಾಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುವೆನು. ಹಾಗಾದರೆ ಈ ಶಯನಾಗಾರದ ಹೊಸ್ತಿರನ್ನು ದಾಟಿದಿರಲು ನಿಮಗೊಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ವಾಸುದೇವ, ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ಚೆನ್ನಾಗಿ ತಿಳಿದೆನು. ಆದರೆ ಇದು ಪರಿಹಾಸ್ಯವಲ್ಲ ತಾನೇ ರುಕ್ಮಿಣಿ? ಇದು ಪರಿಹಾಸ್ಯವಲ್ಲ. ಗೋಪಿ ಕಾಂಗನರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಸೃಷ್ಟಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡಿಯೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸೆಳೆದು ಪಡೆದ ಆತನ ಪ್ರಚಂಡ ಅಟ್ಟಹಾಸವನ್ನು ಜಗತ್ತಿನ ಹೃದಯದಲ್ಲಿ ಇಂದಿಗೂ ಸಹ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಈ ಕುರುಕ್ಷೇತ್ರದ ಸೂತ್ರವು ನನ್ನ ಕೈಗಳಲ್ಲಿ ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರುಗಳನ್ನು ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಪೌರುಷವೇ ಪರಮಾವಧಿ ಎಂದು ಜನರಿಗೆ ತಿಳಿಯುವರು. ನಾನು ಆ ಜ್ಞಾನವನ್ನು ಅಳಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಏರಿ ವಿಜಯದ ಭದ್ರ ಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ನಾನೀಗ ತೋರಿಸುವೆನು. ಸ್ವಾಮಿ, ಸತ್ಯದ ಚಿತ್ಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ.
ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯಾದಿ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಈ ನನ್ನ ಕನಸು ಕನಸಾಗಿ ಉಳಿದಿರುವುದು. ಅದಕ್ಕಾಗಿಯೇ ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸೆರೆಬಿಡಿದರು. ಆದರೆ ಈ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ವೈರಿ ಎಂಬುದನ್ನು ನಾನೀಗ ಅರಿತಿರುವೆನು. ಅದಕ್ಕಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು.
ನಾನು ಕ್ಷಣಕಾಲ ನಿದ್ರಿಸುವೆನು. ನಾನು ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಈ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ವಾಸುದೇವ. ನಾನು ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆ.